ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏರಿಯಾದಲ್ಲಿ ನಿನ್ನೆ ರಾತ್ರಿ ಒಂದು ಕಾಲ ಸುಮಾರಿಗೆ ಇಲ್ಲಿ ಏರಿಯಾದು ಫಾರೆಸ್ಟ್ ಗಾರ್ಡ್ ಮತ್ತು ಇಬ್ಬರು ವಾಚರ್ಸು ಈ ಒಂದು ಏರಿಯಾದಲ್ಲಿ ನೈಟ್ ಪೆಟ್ರೋಲಿಂಗ್ ಮಾಡ್ತಾಯಿರ್ತಾರೆ. ಈ ಒಂದು ಪ್ರದೇಶ ಸಾಕಷ್ಟು ವನ್ಯ ಪ್ರಾಣಿಗಳು ಇಲ್ಲಿ ವಾಸ ಮಾಡ್ತವೆ. ಅದ್ರ ಜೊತೆಗೆ ಕೆಲವೊಂದು ಶ್ರೀಗಂಧ ಮರಗಳು ಇಲ್ಲಿರೋದ್ರಿಂದ ಕಳ್ಳಕಾಕರ ಒಂದು ಹಾವಳಿ ಇದೆ. ಈ ಒಂದು ನಿಟ್ಟಿನಲ್ಲಿ ಇವರು ನೈಟ್ ಪೆಟ್ರೋಲಿಂಗ್ ಮಾಡ್ತಾಯಿರ್ತಾರೆ. ಆ ಸಮಯದಲ್ಲಿ ಇವರಿಗೆ ಒಂದು ಸೌಂಡ್ ಬರ್ತದೆ, ಏನೋ ಒಂದು ಮರ ಕಡಿತಾ ಇದ್ದಾರೆ ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ಇವರು ಹತ್ತಿರ ಬಂದು ನೋಡಲಾಗಿ ಯಾರೋ ಇಬ್ಬರು ಕಂಡು ಬರ್ತದೆ. ಅದರಲ್ಲಿ ಅಷ್ಟರಲ್ಲಿ ಅವರು ಹತ್ತಿರ ಹೋಗಿ ನೋಡ್ತಾ ಇರುವಾಗ ಕತ್ತಲೆ ಇರ್ತದೆ, ಏನೂ ಕಾಣ್ತಾ ಇರೋದಿಲ್ಲ. ಅಷ್ಟರಲ್ಲಿ ಒಬ್ಬನು ಏಕಾಕಿ ಇವ್ರ ಮೇಲೆ ಮಚ್ಚನ್ನು ಬೀಸಿದ್ರಿಂದ ಇವರು ಅವನಿಗೆ ವಾರ್ನ್ ಮಾಡಿ ಒಂದು ಏರ್ ಫೈರ್ ಮಾಡಿದರೆ, ಅದಾದಮೇಲೆ ಮತ್ತೊಂದು ಫೈರ್ ಮಾಡಿದಾಗ ಅವನು ಅಲ್ಲೇ ಕುಸಿದು ಬಿದ್ದಿದ್ದಾನೆ. ಅಷ್ಟರಲ್ಲಿ ಇನ್ನೊಬ್ಬನು ಅಲ್ಲಿಂದ ಓಡಿ ಹೋಗಿದ್ದಾನೆ. ಈ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸ್ಥಳ ಪರಿಶೀಲನೆ ಮಾಡ್ತಾಯಿದ್ದೀವಿ ಮತ್ತು ಫಿಂಗರ್ ಪ್ರಿಂಟು ಮತ್ತು ಡಾಗ್ ಸ್ಕ್ವಾಡು ಅದ್ರ ಜೊತೆಗೆ ನಮ್ಮ ಸೋಕೋ ಟೀಮ್ ಅಂತಿದೆ ಮತ್ತು ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಸಹಿತ FSL ತಂಡದವರು ಸಹಿತ ವಿಸಿಟ್ ಮಾಡಿದ್ದಾರೆ. ಈ ಪರಿಶೀಲನೆ ಮಾಡ್ತಾಯಿದ್ದೀವಿ, ಮುಂದಿನ ಕಾನೂನು ಕ್ರಮ ನಾವು ಕೈಗೊಳ್ತೀವಿ. ಹಾಂ, ಸ್ಪಾಟ್ನಲ್ಲಿ ಡೆತ್ ಆಗಿದ್ದಾನೆ, ಇನ್ನೂ ಅದು ವೆರಿಫೈ ಮಾಡಬೇಕು. ಎಕ್ಸ್ಪರ್ಟ್ಸು ಈಗ ನೋಡ್ತಾ ಇದ್ದಾರೆ ಒಂದು ಯಾವ ಥರ, ಇನ್ನೂ ಪತ್ತೆ ಆಗಿಲ್ಲ. ಒಂದು ಗುರುತು ಪತ್ತೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸರ್, ಯಾವ ಮಾರ್ಗದಿಂದ ಏನಾದರೂ ಬಂದಿದ್ದಾರೆ ಅನ್ನೋದು ಏನಾದರೂ ಗೊತ್ತಾಗಿದೆ? ಇಲ್ಲ ಇಲ್ಲ, ಇದು ಪ್ರಾಥಮಿಕ ತನಿಖೆ ಅಂತಂದರೆ ಇದು ಇದು ನ್ಯಾಷನಲ್ ಪಾರ್ಕ್ ಇದ್ದರೂ ಸಹಿತ ಇಲ್ಲಿಂದ ಮೇನ್ ರೋಡ್ದಿಂದ ಸ್ವಲ್ಪ ಹತ್ತಿರ ಇದೆ, ಹಾಗಾಗಿ ಅಲ್ಲಿಂದ ಕಂಪೌಂಡ್ ಜಿಗಿದು ಬಂದಿರ್ಬೋದು ಅಂತೇಳಿ ಒಂದು ಊಹೆ ಇದೆ. ಅದನ್ನು ಸಹಿತ ನಾವು ತನಿಖೆ ಮಾಡ್ತಾಯಿದ್ದೀವಿ, ಯಾವ ಮಾರ್ಗದಿಂದ ಬಂದರು ಮತ್ತು ಯಾವಾಗ ಬಂದಿದ್ರು, ಹಿಂದೆ ಏನಾದರೂ ಮತ್ತೆ ಇವರು ಬಂದಿದ್ರೆ ಏನಂತೇಳಿ ಅದ್ರದ್ದು ಸಹಿತ ನಾವು ತನಿಖೆ ಮಾಡ್ತಾಯಿದ್ದೀವಿ. ಇಲ್ಲ, ವಾಹನಗಳು ಯೂಸ್ ಆಗಿದ್ದ ಬಗ್ಗೆ ಯಾವುದೋ ಮಾಹಿತಿ ಇಲ್ಲ. ಸದ್ಯಕ್ಕೆ ನಮಗೆ ಕೆಲವೊಂದು ವೆಪನ್ ಸಿಕ್ಕಿದೆ, ಗರ್ಗಸ ಮತ್ತು ಮಚ್ಚು ಈ ಥರದ ವೆಪನ್ಗಳು ಸಿಕ್ಕಿದೆ. ಆ ಒಂದು ವೆಪನನ್ನು ಅವರು ಈ ಒಂದು ಸ್ಯಾಂಡಲ್ವುಡ್ ಕಳ್ಳತನ ಮಾಡುವಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದರು, ಅದರ ಒಂದು ಏನೋದ್ರ ಬಗ್ಗೆ ನಮಗೆ ಪ್ರಾಥಮಿಕ ಗೊತ್ತಾಗಿದೆ. ಇನ್ನು ಹೆಚ್ಚಿನ ಇಲ್ಲ, ಅವರಿಗೆ ಹಲ್ಲಿಗೆ ಪ್ರಯತ್ನ ಮಾಡಿದರೆ ಅವರಿಗೆ ಯಾವುದೇ ರೀತಿ ಇಂಜುರಿ ಆಗಿಲ್ಲ. ಹಲ್ಲಿಗೆ ಪ್ರಯತ್ನ ಮಾಡಿ ಅವ್ರ ಮೇಲೆ ಮಚ್ಚನ್ನು ಬೀಸಿದ್ರಿಂದ ಅವರು ಫೈರ್ ಮಾಡಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ನಾವು ಹೆಚ್ಚಿನ ತನಿಖೆಯನ್ನು ಮಾಡ್ತಾಯಿದ್ದೇವೆ. ಮುಂದಿನ ಕ್ರಮ, ಈಗ ಫಾರೆಸ್ಟ್ ಆಫೀಷಿಯಲ್ಸ್ ಅವರು ಸಹಿತ ಹಿರಿಯ ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಆಮೇಲೆ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದರದ್ದು ಆಧರಿಸಿ ನಾವು ಮುಂದಿನ ಕ್ರಮವನ್ನು ಜರುಗಿಸ್ತೀವಿ.